ನಮಸ್ಕಾರ ಎಲ್ಲರಿಗೂ ಕನ್ನಡ ಟಿವಿ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ದಿವಸ ಸರಸ್ವತಿ ಪೂಜೆ ನವರಾತ್ರಿ ಶುರುವಾಗಿದೆ ಇವತ್ತಿನ ದಿವಸ ಮೂಲಾ ನಕ್ಷತ್ರ ಸರಸ್ವತಿ ಹಬ್ಬ ಇವತ್ತು ಸೊ ನಮ್ಮಲ್ಲೂ ಕೂಡ ಪೂಜೆ ಆಗಿದೆ ಗೊಂಬೆ ಕೂಡ ಇಟ್ಟಿದ್ದೀವಿ ಇವತ್ತಿಂದ ಗೊಂಬೆನ ಇಟ್ಟಿದ್ದೀನಿ ತೋರಿಸ್ತೀನಿ ಎಲ್ಲದನ್ನು ಯಾವ್ದಾರ ಆ್ಯಡ್ ಆಗಿದೆಯಾ ಅಂತಂದರೆ ಮೋಸ್ಟ್ಲಿ ಇಲ್ಲ ಅಂತ ಅಂದ್ಕೊಳ್ತೀನಿ ಅಥವಾ ಒಂದೆರಡು ಆಗಿರ್ಬೋದು ಈ ಸತಿ ಹೆಚ್ಚಿಗೆ ನನಗೆ ಇನ್ನು ಹೋಗಿ ಏನು ತೊಗೊಳೋದ ಕಾಲ ಒನ್ ಆರ್ ಟು ಲಾಸ್ಟ್ ಇಯರ್ ನಾನು ಚನ್ನಪಟ್ಟಣಕ್ಕೆ ಹೋಗಿದ್ದೆ ಬ್ಲಾಗ್ ಕೂಡ ಮಾಡಿದ್ದೆ ಒಂದು ಶಾಪಲ್ಲಿ ಇನ್ನೊಂದು ಸತಿ ಯಾವಾಗ ಹೋದಾಗ ಮತ್ತೆ ತೋರಿಸ್ತೀನಿ ಬಟ್ ಈ ಸತಿ ಅಂತೂ ಜಾಸ್ತಿ ಏನು ಒನ್ ಆರ್ ಟು ಇದು ಹೊಸದು ಆ್ಯಡ್ ಆಗಿದೆ ಅಷ್ಟೇ ಬಟ್ ಎಲ್ಲದನ್ನು ತೋರಿಸ್ತೀನಿ ಇವಾಗ ಬ್ಲಾಗ್ ಶುರು ಮಾಡ್ತೀನಿ ಇವತ್ತಿನ ದಿವಸ ಎರಿಯಪ್ಪ ಮಾಡಬೇಕು ಅದೇ ವಿಶೇಷ ಇವತ್ತು ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ನಂಗೆ ಗೊತ್ತು ಹಬ್ಬದ್ದು ಅಂದರೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬನ್ನಿ ನೋಡ್ತಾ ಹೋಗೋಣ ಈ ಸತಿ ನಮ್ಮನೆ ಗೊಂಬೆ ಕಲೆಕ್ಷನ್ ಆ್ಯಡ್ ಆಗಿರೋದು ಅಂದ್ರೆ ಇದೊಂದು ಈ ಥರದ್ದೆಲ್ಲ ಸಾಮಾನ್ಯವಾಗಿ ನೀವು ಇತ್ತೀಚಿನ ದಿನಗಳಲ್ಲಿ ಮದುವೆ ಮನೇಲಿ ನೋಡ್ತಿರ್ತೀರಾ ಮದುವೆ ಶಾಸ್ತ್ರಗಳಿದ್ದಿರು ಸಂಬಂಧಪಟ್ಟಾಗೆ ಬೊಂಬೆಗಳನ್ನು ಮಾಡಿ ಇಟ್ಟಿರ್ತಾರೆ ಈ ಥರ ಇದರೊಳಗೆ ಮದುಮಗಳನ್ನು ಮದುಮಗ ಕರ್ಕೊಂಡು ಹೋಗ್ತಿರೋದು ನಮ್ಮ ದನ್ವಿ ಏನು ಮಾಡಿದಾಳೆ ಇದನ್ನ ಒಂಥರ ಹಳೆ ಕಲ ಥರ ಕರ್ಕೊಂಡು ಯಾವುದೋ ಕಾಡಲ್ಲಿ ಹೋಗ್ತಿರೋ ಹಾಗೆ ಮುಂದ್ಗಡೆ ಯಾರೋ ರಾಜ ರಾಣಿ ಅನ್ನೋ ಥರ ಒಂಟೆ ಓಕೆ ಕಾಡಲ್ಲಿ ಅಂದರೆ ಕಾಡು ಮೂಲಕ ಕರ್ಕೊಂಡು ನಡ್ಕೊಂಡು ಊರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ತಾರಂತೆ ಇಲ್ಲೊಂದು ದೇವಸ್ಥಾನ ಇದೆಯಂತೆ ಕಾಣಿಸ್ತಿದೆ ಅಲ್ಲ ಸರಸ್ವತಿದು ಸೊ ಇಲ್ಲೆಲ್ಲ ಮುಂದೆ ಒಂಟೆ ಆನೆ ಎಲ್ಲವನ್ನು ಕರ್ಕೊಂಡು ಹೋಗ್ತೀಯನಂತೆ ಹಾಗೆ ಇಲ್ಲಿ ವಾದ್ಯಗಾರರು ಇದ್ದಾರಲ್ಲ ಇವರು ವಾದ್ಯಗಾರರಂತೆ ಅವ್ರಿಗೆ ಆಮೇಲೆ ಹೋಗೋದಕ್ಕೆ ಒಂದು ಕಾರು ಇದೆಯಂತೆ ಗೊತ್ತಿಲ್ಲ ಯಾವ ಕಾಲದ್ದು ಅಂತೇಳಿ ರಾಜಾರಾಣಿ ಹಳೆ ಕಾಲದವರು ಅಥವಾ ಸ್ವಲ್ಪ ಕಾರ್ ಬಂದ ಮೇಲಿನ ಕಾಲದವರು ಗೊತ್ತಿಲ್ಲ ಸೊ ಅವಳದ್ದು ಥೀಮು ಎಲ್ಲರೂ ಏನು ಮಾಡ್ಕೊಂಡಿದ್ದಾಳೆ ಹಾಗೇನೆ ಇಲ್ಲೊಂದು ದೇವಸ್ಥಾನ ಅಂತೆ ಗಣಪತಿ ದೇವಸ್ಥಾನ ಗಣಪತಿ ದೇವನ ದರ್ಶನ ಮಾಡೋದಕ್ಕೆ ಒಬ್ಬರು ಅಜ್ಜಿ ಮತ್ತು ಇನ್ನೊಬ್ರು ಯಾರು ಯಾರೋ ಒಬ್ಬರು ಬಂದಿಯಾರಂತೆ ಆಮೇಲೆ ಇಲ್ಲಿ ಮುಂದ್ಗಡೆ ತರಕಾರಿ ಮಾರ್ತಿರೋದಂತೆ ಹಾಗೇನೆ ಇವರು ನಮ್ಮ ಕೊಡವ ದಂಪತಿಗಳು ಅವ್ರ ಮನೇಲಿರುವಂಥ ಮರದ ಪಾತ್ರೆ ಇದನ್ನೆಲ್ಲ ಕಲೆಕ್ಷನ್ ನಮಗೆ ತೋರಿಸ್ತೀಯಾರಂತೆ ಇದು ಕೂಡ ಹೊಸದಾಗಿ ಆ್ಯಡ್ ಆಗಿರೋದು ನಮ್ಮ ಫ್ರೆಂಡ್ ಒಬ್ಬರು ತಂದುಕೊಟ್ಟಿರುವಂಥದ್ದು ಸೊ ಇದು ಲಾಸ್ಟ್ ಇಯರ್ ಇತ್ತು ಅಂತ ಅಂದ್ಕೊಳ್ತೀನಿ ಸಂಗೀತಗಾರರದ್ದು ಇದೊಂದು ದಶಾವತಾರ ಇದು ಕೂಡ ಇತ್ತು ಹಾಗೇನೆ ಈ ಪುಟ್ಟ ಪುಟ್ಟ ಗಣಪತಿಗಳು ಕೂಡ ಇತ್ತು ಇದು ಮೈಸೂರಲ್ಲಿ ಬೊಂಬೆ ಮನೇಲಿ ತೊಗೊಂಡಿದ್ದ ಅಂತ ಅಲ್ಲ ಇದು ತೊಗೊಂಡಿದ್ದು ಅನಿಸುತ್ತೆ ಬೊಂಬೆ ಮನೇಲಿ ಈ ಗಣಪತಿ ಮತ್ತು ಈ ಗಣಪತಿ ಹಾಗೇ ಇದು ತೊಗೊಂಡಿದ್ದು ಇವರು ನಮ್ಮ ಜಪಾನಿನ ಸುಂದರಿ ಇವರಿಬ್ಬರು ಚೈನಾ ಸುಂದರಿಯರು ಇವರು ನಮ್ಮ ಶೆಟ್ರು ಶೆಟ್ರ ಹೆಂಡತಿ ಈ ಸತಿ ಶೆಟ್ರು ಶೆಟ್ರ ಹೆಂಡತಿ ಕತೆ ಹೇಳ್ತಿಲ್ಲ ಲಾಸ್ಟ್ ಇಯರ್ ಶೆಟ್ರದ್ದು ಅವ್ರ ಮನೇಲಿ ಬೊಂಬೆ ಇಟ್ಟು ಕತೆ ಹೇಳಿದ್ದೆ ಈ ಸತಿ ಮದುಮಗ ಮದುಮಗಳನ್ನ ಕರ್ಕೊಂಡು ಹೋಗ್ತಿರೋದನ್ನ ನಾನು ನಿಮಗೆ ತೋರಿಸ್ಬಿಟ್ಟೀನಿ ಇದು ಧನ್ವಿದು ಅದು ಕರ್ಕೊಂಡು ಕಾಡು ದಾಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ತಾರಂತೆ ಇದಂತೆ ಕತೆ ಸೊ ಇದಿಷ್ಟು ಬೊಂಬೆ ಆಯಿತು Thank you.
ಏರಿಯಪ್ಪ ಮಾಡೋದಿಕ್ಕೆ 1 ಕಪ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಯಾವದರ 1 ಕಪ್ ಅಲ್ಲಿ 1 ಕಪ್ ಅಕ್ಕಿ ತಗೊಂಡ್ರೆ ಸಾಕು ಇಲ್ಲಿ ಅಕ್ಕಿನ ತೊಳೆದು ನೆನೆಸಿರ್ತೀನಿ ಅಟ್ ಲೀಸ್ಟ್ ಒಂದು 2 ಅವರ್ಸ್ ಅರ ನೆಂದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ನೆಂದಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಏನು 4 5 ಅವರ್ಸ್ ಅಲ್ಲ ಬೇಡ 1 2 ಅವರ್ಸ್ 3 ಅವರ್ಸ್ ನೆಂದ್ರೆ ಚೆನ್ನಾಗಿರುತ್ತೆ ಸೋ ಇವಾಗ ನಂಗೆ 1 ಅವರ್ ಟೈಮ್ ಇದೆ ಅನ್ಸುತ್ತೆ ಅಷ್ಟೇ ನೆನೆಸ್ತೀನಿ ಬಟ್ ಚೆನ್ನಾಗಿ ಬರುತ್ತೆ 1 2 ಅವರ್ಸ್ ಎಲ್ಲ ನೆಂದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಇದೆ ಕಪ್ ನಲ್ಲನೇ 1 ಕಪ್ ಅಷ್ಟು ಅಥವಾ 3/4 ಕಪ್ ಅಷ್ಟು ತೆಂಗಿನ ತುರಿನ ಸೇರಿಸ್ಕೊತೀನಿ ಕೆಲವರು ಬಾಳೆಹಣ್ಣು ಸೇರಿಸ್ತಾರೆ ನಾನು ಬಾಳೆಹಣ್ಣು ಸೇರಿಸಲ್ಲ ಬಾಳೆಹಣ್ಣು ಸೇರಿಸಿದ್ರೆ ಅದರದೇ ಒಂದು ಏನಂತಾರೆ ವಾಸನೆ ಬಂದ್ಬಿಡುತ್ತೆ ಅಂತ ನನಗೆ ಅನ್ಸುತ್ತೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಎರಿಯಪ್ಪ ಅಂದ್ರೆ ಅದರೊಳಗೆ ಏಲಕ್ಕಿ ಬೆಲ್ಲ ಕಾಯಿ ಅಕ್ಕಿ ಇದರದ್ದೆಲ್ಲ ಘಮ ಇರಬೇಕು ಆ ಬಾಳೆಹಣ್ಣಿನ ವಾಸನೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಆಮೇಲೆ ಅದರ ಟೆಕ್ಸ್ಚರ್ ಚೇಂಜ್ ಆಗಿಬಿಡುತ್ತೆ ನಿಮಗೆ ಎರಿಯಪ್ಪ ತುಂಬಾ ಸ್ವೀಟ್ ಆಗಿರೋದಿಲ್ಲ ಹಾಗೇನೆ ತುಂಬಾ ಸಾಫ್ಟ್ ಆಗೂ ಇರೋದಿಲ್ಲ ಒಂದ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಯಾರೋ ಒಂದಿಷ್ಟು ಅಂದ್ರೆ ನನ್ನ ಯಾವುದೋ ಒಂದು ಶೇರ್ ಮಾಡಿದಾಗ ರೆಸಿಪಿನ ಯಾರೋ ಕಾಮೆಂಟ್ ಗಳಲ್ಲಿ ಸುಮಾರು ಜನ ಕೇಳಿದ್ರು ಗಟ್ಟಿಯಾಗಿ ಬಂತು ಅಂತ ಹೇಳಿ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ರೆ ಸರಿ ಹೋಗುತ್ತೆ ಒಂಚೂರು ನೀರು ಅಡ್ಜಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಆಮೇಲೆ ಕೆಲಸ ಬೆಲ್ಲಗಳು ಹೇಳೋದಿಕ್ಕೆ ಆಗೋದಿಲ್ಲ ಆ ಒಂದೇ ತರದ ಬೆಲ್ಲ ಉಪಯೋಗಿಸಿದ್ರೆ ಏನು ತೊಂದರೆ ಇರೋದಿಲ್ಲ ಬೆಲ್ಲ ಚೇಂಜ್ ಮಾಡಿದಾಗ ಅಥವಾ ಬೆಲ್ಲ ಅದೇ ಬ್ರ್ಯಾಂಡ್ ತಗೊಂಡ್ರು ಒಂದೊಂದ್ಸತಿ ಬರೋ ಫಸಲಿನ ಮೇಲೆ ಡಿಪೆಂಡ್ ಆಗುತ್ತಲ್ವಾ ಸೊ ಹಾಗೆ ಆಗುತ್ತೆ ಆದರೆ ಏನು ತೊಂದರೆ ಇಲ್ಲ ಸ್ವಲ್ಪ ಇದು ಏನಂತಾರೆ ತುಂಬಾ ಸಾಫ್ಟ್ ಆಗಿರೋದು ಸ್ವಲ್ಪ ಗಟ್ಟಿ ಇದ್ದೇ ಇರುತ್ತೆ ಸೊ ಅಕ್ಕಿ ನೆನೆಸಿಟ್ಕೋತೀನಿ ಹಾಗೇನೆ ಹಬ್ಬಗಳ ಟೈಮಲ್ಲಿ ಹಣ್ಣೆಲ್ಲ ನೈವೇದ್ಯಕ್ಕೆ ತರ್ತೀವಲ್ವ ಬಾಳೆಹಣ್ಣುಗಳು ಒಂದೊಂದ್ಸತಿ ತಿನ್ನಕ್ಕಾಗತ್ತೆ ಒಂದೊಂದ್ಸತಿ ಖಾಲಿ ಆಗೋದಿಲ್ಲ ಇಷ್ಟು ಬಾಳೆಹಣ್ಣು ಬೇಕಿದೆ ಇದನ್ನು ಹೆಚ್ಚಿಬಿಟ್ಟು ರಸಾಯನ ಮಾಡ್ತೀನಿ ಧನ್ವಿಗೂ ಇಷ್ಟ ಆಮೇಲೆ ಎಲ್ಲರಿಗೂ ಇಷ್ಟ ಬಾಳೆಹಣ್ಣಿನ ರಸಾಯನ ಸ್ವಲ್ಪ ಬೆಲ್ಲದ ಪುಡಿ ಕಾಯಿ ತುರಿ ಮತ್ತೆ ಏಲಕ್ಕಿ ಎಲ್ಲ ಹಾಕಿ ಬೇಕಾದ್ರೆ ಒಂದು ಸ್ವಲ್ಪ ಹಾಲು ಹಾಕೋಬಹುದು ಬಟ್ ನಾನೇನು ಹಾಕಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಆ ಬೆಲ್ಲ ನೀರು ಬಿಟ್ಬಿಡತ್ತಲ್ವಾ ಸೊ ಇದಿಷ್ಟು ಮಾಡ್ತಾ ಇದ್ದೀನಿ ಅಕ್ಕಿ ನಾನು ನೆನೆಸಿಡ್ತೀನಿ ತೊಳೆದ್ಬಿಟ್ಟು ನೆನೆಯೋದಕ್ಕೆ ನೀರು ಹಾಕಿ ಇಟ್ಬಿಡ್ತೀನಿ ಇವತ್ತೆಲ್ಲ ಕೆಲಸ ನಾನು ಸ್ವಲ್ಪ ನಿಧಾನಕ್ಕೆ ನಡೀತಿದೆ ಯಾಕೆ ಅಂತಂದ್ರೆ ನೆನ್ನೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ನಾನು ಬೊಂಬೆನೆಲ್ಲ ಜೋಡಿಸೋಕೆ ಶುರು ಮಾಡಿದ್ದು ಸರಸ್ವತಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಅರ್ಧಂಬರ್ಧ ಆಯಿತು ಮತ್ತೆ ಪುನಃ ಬೆಳಗ್ಗೆ ಎದ್ದು ಅದನ್ನು ಕೂಡ ಉಳಿದಿದ್ದನ್ನು ಕೂಡ ಜೋಡಿಸಿದ್ದು ಹಾಗೇನೆ ಪೂಜೆದು ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ನೀವು ಮನೆಯಲ್ಲಿ ಎಷ್ಟೇ ಜನ ಕೆಲಸವರಿದ್ರು ಹಬ್ಬ ದಿವಸ ಕೈ ಕೊಡೋದಂತೂ ಗ್ಯಾರಂಟಿ ಎಷ್ಟೇ ನೀವು ಚೆನ್ನಾಗಿ ಪೇ ಮಾಡ್ತೀರಾ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ತೀರಾ ಎಷ್ಟೇ ನೀವು ಅವ್ರ ಬಗ್ಗೆ ಕಾಳಜಿ ವಹಿಸ್ತೀರಾ ಏನೇ ಪ್ರೀತಿಯ ಸುರಿಮಳೆ ಸುರಿಸ್ತೀರಾ ಅಂದರೂ ಕೂಡ ಹಬ್ಬ ದಿವಸ ಕೈ ಕೊಟ್ಟು ಅವರ ಪ್ರೆಸೆನ್ಸು ಅವರ ಆಬ್ಸೆನ್ಸ್ ಎರಡನ್ನು ಚೆನ್ನಾಗಿ ಫೀಲ್ ಮಾಡಿಸ್ತಾರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಹಬ್ಬ ಮಾಡಬೇಕಾದ್ರೆ ಹಬ್ಬದ ದಿವಸ ಮನ್ಸು ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಡು ಮಾಡ್ಕೊಳೋದಕ್ಕಾಗಲ್ಲ ಸಮಾಧಾನ ತಂದ್ಕೊಂಡು ಕೆಲಸ ಮುಂದುವರಿಸ್ಬೇಕಾಗತ್ತೆ ನಿಮಗೂ ಈ ಥರದ್ದು ಚಾಲೆಂಜಸ್ ಬರ್ತಿರುತ್ತಾ ಫೇಸ್ ಮಾಡ್ತಿರ್ತೀರಾ ಐ ಥಿಂಕ್ ಆಗ್ತಿರುತ್ತೆ ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಖಂಡಿತ ಹೇಳಿ ಓಕೆ ಇದ್ದೇನೆ ಈ ಥರದ್ದೆಲ್ಲ ರಾಮಾಯಣಗಳು ಈಗ ಅಕ್ಕಿ ತೊಳೆದಿಟ್ಬಿಟ್ಟಿದ್ದೀನಿ ಇದ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಅಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ಸುಮಾರು 1.5 ಗಂಟೆಗಳ ಕಾಲ ಕನಿಷ್ಠ ಪಕ್ಷ 2 ಗಂಟೆಗಳ ಕಾಲ ಆದರೂ ನೆನೆಸಿಟ್ಟರೆ ಚೆನ್ನಾಗಿರುತ್ತೆ ಈಗ ಮಿಕ್ಸರ್ನಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೆಯದು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದರೆ ಆಮೇಲೆ ಅಕ್ಕಿ ಹಿಟ್ಟು ಹಾಕೋಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಈಗ ಅದೇ ಮಿಕ್ಸರ್ ಜಾರಿಗೆ ಅಕ್ಕಿ ಜೊತೆಗೆ 1/4 ಕಪ್ ಅಷ್ಟು ತೆಂಗಿನ ತುರಿನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಘಮಕ್ಕೆ ಒಂದು 2-3 ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ ಎಲ್ಲವುದನ್ನು ಒಟ್ಟಿಗೆ ಮಿಕ್ಸರ್ನಲ್ಲಿ ನುಣ್ಣಗೆ ರುಬ್ಕೋಬೇಕು ಆಮೇಲೆ ಇದರಲ್ಲಿ ಇನ್ನೊಂದೇನೆಂದರೆ ಬೆಲ್ಲನ ನಾನು ಇದನ್ನು ರುಬ್ಬಾದಮೇಲೆ ಇದಕ್ಕೆ ಬೆಲ್ಲನ ನಾನು ಸೇರಿಸ್ಕೋತೀನಿ ಮಿಕ್ಸರ್ನಲ್ಲಿ ರುಬ್ಬೇಕಾದ್ರೇ ಬೆಲ್ಲನ ಸೇರಿಸ್ಕೋಬೇಡಿ ಈಗ ಇದು ರುಬ್ಬಿದ್ದಾಗಿದೆ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನಾನು ನಿಮಗೆ ತೋರಿಸಿದ್ನಲ್ಲ ಇಷ್ಟು ನೀರಿದೆ ಅದು ಇನ್ನೊಂಚೂರು ಗಟ್ಟಿ ಇರಬೇಕಿತ್ತು
ತೊಂದರೆ ಇಲ್ಲ. ಇದಕ್ಕೆ ನಾನು ಈಗ ಬೆಲ್ಲನ ಹಾಕೊಳ್ತೀನಿ. ಬೆಲ್ಲ ನಿಮ್ಮ ರುಚಿಗನುಸಾರವಾಗಿ ಹಾಕ್ಕೋಬೋದು. ತುಂಬ ಬೆಲ್ಲ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕರಿಬೇಕಾದರೆ ಎಣ್ಣೆನಲ್ಲಿ ಒಂಥರ ಬಣ್ಣ ಜಾಸ್ತಿ ಬಂದ್ಬಿಡುತ್ತೆ, ಒಳಗೆಲ್ಲ ಸರಿಯಾಗಿ ಬೇಯೋದಿಲ್ಲ, ಒಂದೊಂದ್ಸತಿ ಆ ಒಂದು ಸೀದಿದ್ದ ಟೇಸ್ಟ್ ಕೂಡ ಬರುತ್ತೆ. ಹಾಗಾಗಿ ಬೆಲ್ಲ ರುಚಿಗೆ ಅಂದರೆ ರುಚಿಗೆ ತಕ್ಕಷ್ಟು ಅಂತ ಹೇಳಿದ್ರು ಕೂಡ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ಇಲ್ಲಿ ನನಗೆ ಈ ಬೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತು, ಈಗ ಒಂಚೂರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತೀನಿ. ಬೆಲ್ಲ ಕರಗದ ಮೇಲೆ ಹಿಟ್ಟು ನೀರಾಗಿದೆ ಅಂತ ಅನಿಸಿದ್ರೆ ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋತೀನಿ. ಸಾಧ್ಯವಾದಷ್ಟು ಕಡಿಮೆ ನೀರನ್ನು ಹಾಕ್ಕೊಂಡು ರುಬ್ಬೋದ್ರಿಂದ ಹಿಟ್ಟು ಗಟ್ಟಿಯಾಗಿರುತ್ತೆ, ಹಿಟ್ಟು ತುಂಬ ನೀರಾಗಿ ಇರಬಾರ್ದು. ಈಗ ಇದು ನನಗೆ ನೀರಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಒಂದು ದೊಡ್ಡ ಚಮಚಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ತೀನಿ, ಯಾವುದೇ ಗಂಟಿಲ್ಲದೆ ಇರೋ ರೀತಿ. ಈ ರೀತಿ ಒಂದು ವಿಸ್ಕರ್ನ ಸಹಾಯದಿಂದ ಮಿಕ್ಸ್ ಮಾಡಿದ್ರೆ ಅದರೊಳಗೆ ಗಂಟೆಲ್ಲ ಇದ್ದರೆ ಅದೆಲ್ಲ ಕರ್ಗ ಹೋಗುತ್ತೆ. ಆಮೇಲೆ ಒಂದು ಏನಂತಾರೆ, ದೋಸೆ ಹಿಟ್ಟಿಗಿಂತನೂ ಸ್ವಲ್ಪ ನೀರಾಗಿದ್ರೆ ಪರವಾಗಿಲ್ಲ, ದೋಸೆ ಹಿಟ್ಟಿನಷ್ಟು ಗಟ್ಟಿ ಏನು ಬೇಡ, ಸ್ವಲ್ಪ ನೀರಾಗಿದ್ರೂ ಪರವಾಗಿಲ್ಲ. ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಹಾಕ್ತಿದ್ದಾಗ ನಿಮಗೆ ಹಿಟ್ಟಿನ ಹದ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಮಸಾಲೆ ದೋಸೆ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಹಿಟ್ಟನ್ನು ಗಟ್ಟಿ ಇಟ್ಕೊಂಡಿರ್ತೀನಿ, ಅದಕ್ಕಿಂತ ಚೂರು ನೀರಾಗಿ ಈ ಹಿಟ್ಟಿದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಾನಿಲ್ಲಿ ಒಂದೊಂದ್ಸತಿಗೆ ಒಂದೊಂದೇ ಎರೆಯಪ್ಪನ ಹಾಕಿ ಕರಿತಾ ಇದ್ದೀನಿ. ತುಂಬ ಎಣ್ಣೆ ಇಟ್ಕೊಂಡು ಎರಡು ಮೂರು ಹಾಕ್ಕೊಂಡು ಮಾಡ್ಬೋದು, ಬಟ್ ಎಣ್ಣೆ ನಮ್ಮಲ್ಲಿ ಕರೆದಿದ್ದ ಎಣ್ಣೆ ಆಮೇಲೆ ಉಪಯೋಗಿಸೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ಎಣ್ಣೆನ ಇಟ್ಟು ಕರಿಯೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ಎಣ್ಣೆನ ಇಟ್ಕೊಳ್ತೀನಿ. ಈ ರೀತಿ ಒಂದೊಂದೇ ಎರೆಯಪ್ಪನ ಕರ್ಕೊಂಡು ತಯಾರು ಮಾಡ್ಕೊಳ್ತೀನಿ. ಆವಾಗೇನಾಗುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಮೆಕ್ಕಿದ್ರು ಕೂಡ ಅದನ್ನು ಚೆಲ್ಲೋದಕ್ಕೆ ಏನು ಬೇಜಾರಾಗೋದಿಲ್ಲ. ಕರೆದ ಎಣ್ಣೆ ತಿನ್ನೋದು ಅಷ್ಟು ಮೈಗೆ ಒಳ್ಳೇದಲ್ಲ. ಹೊರಗಡೆ ಹೋಟ್ಲಲ್ಲಿ ಕೆಲವ್ರು ಮನೆಗಳಲ್ಲಿ ಉಪಯೋಗಿಸ್ತಾರೆ, ಬಟ್ ನಮಗಂತೂ ಅದು ಆಗೋದಿಲ್ಲ. ಆಮೇಲೆ ಉಪಯೋಗಿಸಬಾರ್ದು ಅಂತಲೂ ಹೇಳ್ತಾರೆ, ಅಷ್ಟೇನು ಒಳ್ಳೇದಲ್ಲ. ಹಾಗಾಗಿ ಎಷ್ಟು ಕರೆದೆಲ್ಲ ಆದಮೇಲೆ ಎಷ್ಟು ಕಡಿಮೆ ಎಣ್ಣೆ ಉಳಿಯುತ್ತೋ ಅಷ್ಟು ಒಳ್ಳೆಯದು. ಹಾಗಾಗಿ ಒಂದೊಂದೇ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೆ. ಚೆನ್ನಾಗಿ ಕಾದಿರಬೇಕು ಎಣ್ಣೆ, ತೀರಾ ತುಂಬ ಹೊಗೆ ಆಡೋಷ್ಟೆಲ್ಲ ಬಿಸಿಬೇಡ. ಒಂದು ಸ್ವಲ್ಪ ಚೆನ್ನಾಗಿ ಕಾದಿದ್ದರೆ ಅಂದರೆ ಹಿಟ್ಟು ಹಾಕಿದ ತಕ್ಷಣ ಹೀಗೆ ಮೇಲೆದ್ದು ಬರೋ ಅಷ್ಟು ಕಾದಿರಬೇಕು. ಇಲ್ಲದೇ ಏನಾಗಿ ಹೋಗುತ್ತೆ ಅಂದರೆ ಹಿಟ್ಟು ತಳದಲ್ಲಿ ಅಂದರೆ ಬಾಣಲೆ ತಳ ಕಂಡ್ಕೊಂಡ್ಬಿಡುತ್ತೆ, ಆಮೇಲೆ ಅದೆಲ್ಲ ಕರಗಿ ರಂಪಾಗುತ್ತೆ. ಹಾಗಾಗಿ ಅಷ್ಟು ಅಂದರೆ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಕಾಯಿಸ್ಕೊಂಡು ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನೀವು ಹಿಟ್ಟನ್ನು ಹಾಕಿದ್ರೆ ಚೆನ್ನಾಗಿ ಎರಿಯಪ್ಪ ಮೇಲಕ್ಕೆ ಎದ್ದು ಬರುತ್ತೆ. ಒಂದೇ ಸೌಟ್ನಲ್ಲಿ ಹಿಟ್ಟನ್ನು ಹಾಕ್ತಿದ್ರೆ ಒಂದೇ ಅಳತೆಯ ಎರಿಯಪ್ಪನ ನೀವು ಮಾಡ್ಕೋಬೋದು. ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಳ್ಳಿ. ಆಮೇಲೆ ಅದನ್ನು ಎಣ್ಣೆಯಿಂದ ತೆಗಿಬೇಕಾದ್ರೆ ಅದನ್ನು ಎರಡು ಸೌಟಿನ ಸಹಾಯದಿಂದ ಚೆನ್ನಾಗಿ ಹಿಂಡಿ ಎಕ್ಸ್ಟ್ರಾ ಎಣ್ಣೆ ಏನಾರು ಇದ್ದರೆ ಅದನ್ನು ತೆಗಿಬೇಕು. ನಾನು ಇಲ್ಲಿ ತೋರಿಸಿಲ್ಲ, ಈ ರೀತಿ ಎಕ್ಸ್ಟ್ರಾ ಅದೇನಾರು ಇದ್ದರೆ ತೆಗೆದ್ರೆ ಪರ್ಫೆಕ್ಟ್ ಆಗಿರೋ ಎರಿಯಪ್ಪ ತಯಾರಾದಾಗೆ. ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಕಳು ಓದೋದ್ರಲ್ಲಿ ಚೆನ್ನಾಗಿ ಓದಿ ಮುಂದೆ ಬರೋದು ಒಂದು ಕಡೆ ಆದರೆ, ಹಾಗೆಯೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಬಂದಾಗ ಏನೇ ಇರ್ಬೋದು, ಸಂಗೀತ, ಡ್ಯಾನ್ಸ್, ಭರತನಾಟ್ಯ ಇರ್ಬೋದು, ಅಥವಾ ಇನ್ಯಾವುದೇ ಆರ್ಟ್ ಫಾರ್ಮು ಅಥವಾ ಸ್ಪೋರ್ಟ್ಸ್, ಇದರಲ್ಲಿ ಕಲ್ತ್ಕೊಳ್ಳಿ ಮುಂದೆ ಬರಲಿ. ಓದೋದರಲ್ಲೂ ಸರಿ, ಬಟ್ ಸುಮಾರು ಜನ ಪೇರೆಂಟ್ಸಿಗೆ ಈ ಥರದ್ದು ಒಂದಿರುತ್ತೆ, ಆ ಥರದ್ದು ಏನಾದ್ರೂ ಒಂದು ಎಕ್ಸ್ಪೋಜರ್ ಇರಬೇಕು, ಆಗ ಚೆನ್ನಾಗಿರುತ್ತೆ. ಅಂದರೆ ಜೀವನದಲ್ಲಿ ಒಂದು ರೀತಿ ಬರೀ ಕೆಲಸ ಮಾಡಿಕೊಂಡು ಅದೇ ಒಂದಿದ್ರೆ ಸ್ಟ್ರೆಸ್ಡ್ ಔಟ್ ಆಗೋ ಬದಲು ಈ ಥರದ್ದು ಏನಾದ್ರು ಒಂದಿದ್ದಾಗ ಚೆನ್ನಾಗಿರುತ್ತೆ. ಅಥವಾ ಇದರಲ್ಲೇ ಮುಂದುವರ್ಕೊಂಡು ಯಾವುದೋ ಒಂದು ಆರ್ಟ್ ಫಾರ್ಮ್ನೇ ಅದನ್ನೇ ತೊಗೊಂಡು ಅದರಲ್ಲೇ ಮುಂದುವರ್ಕೊಂಡು ಇನ್ನೂ ಜಾಸ್ತಿ ಸಾಧನೆ ಮಾಡಿ ಒಳ್ಳೆ ಕಲಾವಿದರಾಗೋದು, ಈ ಥರದ್ದು ಒಂದು ಆಪರ್ಚುನಿಟಿ ಇರುತ್ತೆ ಲೈಫಲ್ಲಿ ಅನ್ನೋದಿರುತ್ತೆ. ಹಾಗೆಯೇ ಆ್ಯಸ್ ಎ ಪೇರೆಂಟ್ ನಮಗೂ ಕೂಡ ನಮ್ಮ ಧನ್ವಿಗೆ ನಾವು ಕೂಡ ಅವಳಿಗೆ ಅವಳ ಆ ಥರದ್ದು ಏನಾರು ಸ್ಪೋರ್ಟ್ಸ್ ಇರ್ಬೋದು ಇದು ಅದು ಅಂತಲ್ಲ ಮಕ್ಕಳಿಗೆ ಫೋರ್ಸ್ ಮಾಡೋಕೆ ಹೋಗಬಾರ್ದು. ಏನೆಲ್ಲ ಇದೆ ಅನ್ನೋದ್ರದ್ದು ಒಂದು ಎಕ್ಸ್ಪೋಜರ್ನ ಕೊಡಬೇಕು. ಅಂದರೆ ಏನೆಲ್ಲ ಆರ್ಟ್ ಫಾರ್ಮ್ ಇರ್ಬೋದು ಅಥವಾ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಇನ್ಯಾವುದೇ ಆ್ಯಕ್ಟಿವಿಟಿ ಇದೆಯಲ್ಲ, ಈ ಥರದ್ದೆಲ್ಲ ಇದೆ ಅಂತ ತೋರಿಸ್ಬೇಕು. ಅದರಲ್ಲಿ ಯಾವುದು ಅವ್ರಿಗೆ ಇಷ್ಟ ಆಗಿ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೋ ಅವ್ರು ಅದನ್ನು ಆಯ್ಕೆ ಮಾಡ್ಕೋಬೇಕು ಅಂತಾರೋ ಅದನ್ನು ಆಯ್ಕೆ ಮಾಡಿಕೊಂಡು ಅವರಾಗೆ ಮನಸ್ಫೂರ್ತಿಯಾಗಿ ಮುಂದುವರೆದ್ರೆ ಏನಾರು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಫೋರ್ಸ್ಫುಲ್ಲಾಗಿ ಏನಾರು ಕಳಿಸಿದ್ರೆ ಸ್ವಲ್ಪ ದಿವಸ ಅಷ್ಟೇ, ಅದು ಒಳಗಿಂದ ಅವ್ರಿಗೆ ಬರಬೇಕು ನಾವು ಮಾಡಬೇಕು ಅನ್ನೋದು. ಸೊ ಹಾಗೆಯೇ ನಾವು ಅವಳಿಗೆ ಎಲ್ಲವೂ ತೋರಿಸಿದ್ವಿ, ಬಟ್ ಮೃದಂಗ ಕಲಿಯೋದಕ್ಕೆ ಶುರು ಮಾಡಿದ್ಮೇಲೆ ಅವಳೇ ಖುಷಿಯಾಗಿ ಶ್ರದ್ಧೆಯಿಂದ ಕಲಿಯೋಕ್ಕೆ ಶುರು ಮಾಡಿದ್ಲು. ಸೊ ಇಷ್ಟೆಲ್ಲ ಕತೆ ಯಾಕೆ ಹೇಳಿದೆ ಅಂತಂದರೆ, ಇವತ್ತಿನ ದಿವಸ ಅವಳದ್ದು ಅವಳ ಗುರುಗಳು ಕೆಲವೊಂದು ಶಿಷ್ಯರನ್ನ ಆಯ್ಕೆ ಮಾಡಿ ಒಂದು ಚಿಕ್ಕ ಕಾನ್ಸರ್ಟ್ನ ಅರೇಂಜ್ ಮಾಡಿದ್ದಾರೆ. ಸೊ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮಲ್ಲೂ ಕೂಡ ಎಷ್ಟೊಂದು ಜನ ತಾಯಂದಿರಿದ್ದೀರಾ,
ತಂದೆಯರು ಕೂಡ ನೋಡ್ತಿರ್ಬೋದು, ಒಟ್ಟಿನಲ್ಲಿ ಪೇರೆಂಟ್ಸ್ ನೋಡ್ತಿರ್ತೀರಾ. ಈ ಥರದ ವಿಷಯಗಳನ್ನ ಮಕ್ಕಳಿಗೆ ಸಂಬಂಧಪಟ್ಟ ಹೇಳಿದೆ ರಿಲೇಟಬಲ್ ಆಗುತ್ತೆ, ನಿಮಗೂ ಕೂಡ ಒಂದು ನಾನು ಹೇಳ್ತಿರೋ ವಿಷಯದಲ್ಲಿ ಏನಾದ್ರು ತಿಳ್ಕೊಳಕ್ಕೆ ಸಹಾಯ ಆಗುತ್ತೆ ಅಂತ ಶೇರ್ ಮಾಡ್ಕೊಂಡೆ. ಸೊ ಇವತ್ತಿನ ಸಹ ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀನಿ, ಬೆಳಗಿಂದ ವ್ಲಾಗ್ ಮಾಡಿದೆ, ರೆಸಿಪಿ ಶೇರ್ ಮಾಡಿದೆ, ಸರಸ್ವತಿ ಹಬ್ಬ ಅಂಥೇಳಿ ಎಲ್ಲ ಆಯಿತು. ಸೊ ಈಗ ಸಂಜೆ ಆಗಿದೆ, ಅಲ್ಲಿಗೆ ಹೋಗಬೇಕು. ಹೊರಡಕ್ಕೆ ಮುಂಚೆ ರೆಡಿಯಾಗಿದ್ದೀನಿ. ಈ ಸೀರೆ ನಾನು ಹಿಂದೆ ಕೂಡ ಆ ಒಂದು ವ್ಲಾಗಲ್ಲಿ ಉಟ್ಕೊಂಡಿದ್ದು ತೋರಿಸಿದ್ದೆ, ಮೈಸೂರು ಸಿಲ್ಕು. ಇದು ಒಂದು ರೀತಿ ಸ್ವಲ್ಪ ಹಳೆಯದೇ ಅಂತಲೇ ಹೇಳ್ಬೋದು, ಕಾಣಿಸ್ತಿದಲ್ಲ, ಇಲ್ಲಿ ಯಾರೂ ಇಲ್ಲ ಫುಲ್ಲು ಇದನ್ನು ತೋರಿಸೋದಕ್ಕೆ. ಸೊ ಇಷ್ಟೇ ಮೈಸೂರು ಸಿಲ್ಕ್ ಇದೇ ಥರ ಬಾರ್ಡ್ರು, ಹಿಂದೆ ಕೂಡ ನೋಡಿದರೆ ನಿಮ್ಗೆ ನೆನಪಿರುತ್ತೆ, ಇಲ್ಲ ಅಂದರೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಪ್ಲೈನ್ ಸೀರೆ ಮೈಸೂರು ಸಿಲ್ಕು ಹಳೆಯದು. ಸೊ ಎಸ್, ಇವತ್ತಿನ ದಿವಸ ಆ ಥರದ್ದೊಂದು ವಿಶೇಷ ದಿನ. ಇದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಮೂರನೇ ಪರ್ಫಾರ್ಮೆನ್ಸ್ ಅವಳದ್ದು, ತುಂಬಾ ಖುಷಿ ಆಗ್ತದೆ. ಇಲ್ಲಿಗೆ ಏನು ಯಾವುದು ಮುಗಿದು ಹೋಗೋದಿಲ್ಲ ಅಥವಾ ಎಲ್ಲ ಕಲ್ತ್ಕೊಂಡ್ಬಿಟ್ಲು ಅಂತಾನು ಅಲ್ಲ, ಏನಂದರೆ ಒಂದು ಆ ಜರ್ನಿಲಿ ಈ ಥರ ಸಣ್ಣ ಪುಟ್ಟ ವೇದಿಕೆಗಳು ಸಿಕ್ತಿದ್ದಾಗ ಏನಾಗುತ್ತೆ, ಸಣ್ಣ ಪುಟ್ಟಿರ್ಬೋದು ಅಥವಾ ದೊಡ್ಡದೇ ಇರ್ಬೋದು, ಅವಕಾಶಗಳು ಸಿಕ್ತಿದ್ದಾಗ ಒಂದು ರೀತಿ ಮಕ್ಕಳಿಗೆ ಇನ್ನೂ ಒಳಗಿಂದ ಹುಮ್ಮಸ್ಸು ಬರುತ್ತೆ, ಇನ್ನೂ ಓ ಮಾಡಬೇಕು, ಇನ್ನೂ ಕಲ್ತ್ಕೋಬೇಕು, ಈ ಥರ ಒಂದು ಅವಕಾಶ ಸಿಗುತ್ತೆ. ಕೂತ್ಕೊಂಡು ಪರ್ಫಾರ್ಮ್ ಮಾಡಿದಾಗ ಜನಗಳಿಗೆ ಇಷ್ಟ ಆಗುತ್ತೆ, ನಾವು ಕೂಡ ಏನು ಕಲ್ತಿದ್ದೀವಿ ಎಷ್ಟು ಕಲ್ತಿದ್ದೀವಿ ಅನ್ನೋದು ತಿಳಿತಾ ಹೋಗುತ್ತೆ. ಈ ಥರದ್ದೆಲ್ಲ ಒಂದು ರಿಯಲೈಸೇಷನ್ಗೆ ಒಂದು ಅವಕಾಶ. ಸೊ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೊರಟಿದ್ದೀನಿ, ಅದಕ್ಕೂ ಮುಂಚೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಥರ ರೆಡಿಯಾಗಿದ್ದೀನಿ. ಇವತ್ತಿನ ದಿವಸ ಲಿಪ್ಸ್ಟಿಕ್ ತುಂಬ ದಿವಸದ ಮೇಲೆ ಬೇರೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ನಿಮ್ಮಲ್ಲೂ ಕೂಡ ಒಂಥರ ಲಿಪ್ಸ್ಟಿಕ್ ಪ್ರಿಯರಿದ್ದೀರಾ ಆ ಥರ ಗೊತ್ತು. ಇಷ್ಟು ದಿವಸ ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸಲ್ಲೂ ಎಸ್ ಸಿ ಲೋಡೋದು ಒಂದು ಹಚ್ಕೋತಾ ಇದ್ದೆ, ಇವತ್ತಿನ ದಿವಸ ಮ್ಯಾಕ್ ಅವ್ರದ್ದೊಂದು ಹಚ್ಕೊಂಡೆ. ತುಂಬ ಚೆನ್ನಾಗಿದೆ ಶೇಡು, ಇದು ಕೂಡ ಪಿಂಕೇನೆ. ಸೊ ಅದ್ರದ್ದು ಪಿಕ್ಚರು ಶೇಡ್ ಹೆಸರು ಏನಾದ್ರೂ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಮ್ಯಾಕ್ ಇದೊಂಥರ ಗ್ಲಾಸಿ ಫಿನಿಶ್ ಇರೋದು ಚೆನ್ನಾಗಿದೆ. ಆ್ಯಂಡ್ ತುಂಬ ಜನ ನಿಮ್ಮಲ್ಲೂ ಕೂಡ ಇಷ್ಟಪಟ್ಟು ತುಂಬ ಕ್ರೇಜಿಂದ ತೊಗೋತೀರಾ ಅಂತ ಗೊತ್ತು. ಸೊ ಆ ಥರದ ಯಾವ್ದಾದ್ರು ಶೇಡ್ಸು ನಾನು ಯೂಸ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ, ಡೆಫಿನೆಟ್ಲಿ ಐ ವಾಂಟ್ ಟು ಟ್ರೈ. ಸೊ ಇಷ್ಟು ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನು ದುರ್ಗಾಷ್ಟಮಿ, ಮಹಾನವಮಿ, ವಿಜಯದಶಮಿ ಎಲ್ಲ ಇದೆ, ಗೊತ್ತಿಲ್ಲ ಯಾವತ್ತಿನ ದಿವಸ ಏನು ವ್ಲಾಗ್ ಮಾಡೋಕ್ಕಾಗತ್ತೋ ಅಂಥೇಳಿ. ಸೊ ಇವತ್ತಿನ ದಿವಸ ಇಲ್ಲಿ ಬೊಂಬೆಗಳಿದೆ, ದೀಪ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಇದಾಗಿ ಆಮೇಲೆ ಹೊರಡಬೇಕು, ಹೊರಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಬರೆಯೋದು ಮರಿಬೇಡಿ. ಇಷ್ಟು ಹೇಳ್ತಾ ಶೇರ್ ಮಾಡಿ, ಹೆಚ್ಚಿನ ದೊರಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಇಷ್ಟು ಹೇಳ್ತಾ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.